ಯೂಟ್ಯೂಬ್ ಮೂಲಕ ಪರಿಚಯವಾದ ಆ ದಿವ್ಯ ಔಷಧಿಯಿಂದ ಬೆಳೆದ ಬೆಳೆಗಳು ಕೃಷಿಕನಿಗೆ ಭಾಗ್ಯವನ್ನ ತಂದಿವೆ. ರಾಸಾಯನಿಕದ ಮಾಯೆಯಲ್ಲಿದ್ದ ಆ ಕೃಷಿಕನಿಗೆ ಸಾವಯವ ಕೃಷಿಯ ಶಕ್ತಿ ತಿಳಿಯುವಂತಾಗಿದೆ. ಈಗ ಆ ಕೃಷಿಕ ಎಲ್ಲರಿಗೂ ಬೋಧಿಸುತ್ತಿರುವುದು ಸಾವಯವ ಕೃಷಿಯ ಮಹಿಮೆಯನ್ನ. ಹೀಗೆ ಹಚ್ಚ ಹಸಿರಿನಿಂದ ಆವೃತಗೊಂಡಿರುವ ಭೂತಾಯಿ ತನ್ನ ಒಡಲಲ್ಲಿ ಸಮೃದ್ಧ ಬೆಳೆಗಳನ್ನು ಬೆಳೆಸಿ ಕೃಷಿಕನಿಗೆ ಕಾಣಿಕೆಯಾಗಿ ನೀಡಿದ್ದಾಳೆ. ಗೋಧಿ, ಕಬ್ಬು, ಕಡಲೆ ಇನ್ನು ಬಹುವಿಧದ ಬೆಳೆಗಳು ಆರೋಗ್ಯದಿಂದ ಹಸಿರನ್ನ ಚೆಲ್ಲಿ ಕಣ್ಣಿಗೆ ಮುದ ನೀಡುತ್ತಿವೆ. ಮನಸ್ಸಿಗೆ ಹಿತ ನೀಡುವ ಈ ದೃಶ್ಯ ಕಂಡುಬಂದಿದ್ದು ಇಂಡಿ ತಾಲೂಕಿನಲ್ಲಿ. ಕೃಷಿಕ ತನ್ನ 20 ಎಕರೆ ಕೃಷಿ ಭೂಮಿಯಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರವನ್ನ ಬಳಸಿ ವಿಧ ವಿಧವಾದ ಬೆಳೆಗಳನ್ನ ಬೆಳೆದಿದ್ದಾರೆ. ಮೊದಲೇನ್ ಹೇಳಿದ್ರು ಇವರು? ಎಷ್ಟೆಕರೆ ಭೂಮಿ ಇದೆ ಸರ್? 20 ಎಕರೆ ಭೂಮಿ. ಏನೇನು ಬೆಳೆ ಇಟ್ಟಿದ್ರ? ಜೇವಿ, ಕಡ್ಲಿ, ಕಬ್ಬ, ಲಿಂಬಿಗಿಡ, ಗೋಧಿ, ಜೋಳ. ಮೊದಲ ಸರ್ಕಾರಿ ಗೊಬ್ಬರ ಹಾಕ್ತಿದ್ದ ಇದೀವಿ. ಈಗ ಡಾಕ್ಟರ್ ಸಾಯಿಲ್ ಟೆಸ್ಟ್ ಯೂಟ್ಯೂಬ್ದಲ್ಲಿ ನೋಡಿ ಡಾಕ್ಟರ್ ಸಾಯಿಲನ್ನು ಈ ವರ್ಷ ಪ್ರಯೋಗ ಮಾಡ್ತಾ ಇದ್ದೀನಿ. ಏನೇನು ಬೆಳೆ ಮಾಡಿದಿರಾ? ಈಗ ಗೋಧಿಗೆ, ಕಡಲೆಗೆ ಹಾಗೂ ಜಮಿಗೆ. ಗೋಧಿ ಸಹ ಈಗ ಪೂರ ಬಲ್ತಿದೆ, ಚಿತ್ನೆಯಾಗಿದೆ. ಕಡಲೆನೂ ಚಲೋ ಚೆನ್ನಾಗಾಗಿದೆ. ಸರ್ಕಾರ ಗೊಬ್ಬರ ಹಾಕೋಕ್ಕಿಂತ ಡಾಕ್ಟರ್ ಸಾಯಿಲ್ ಹಾಕೋದು ಒಳ್ಳೆಯದು. ಸಾವಯವ ಕೃಷಿಯೇ ಬೇಡ, ಬೆಳೆ ಚೆನ್ನಾಗಿ ಬೆಳೆಯುವುದಿಲ್ಲ ಅಂತಿದ್ದ ಕೃಷಿಕ ಈಗ ಸಾವಯವ ಕೃಷಿಯ ರಾಯಭಾರಿಯಾಗಿ ಬಿಟ್ಟಿದ್ದಾರೆ. ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಗಿಲ್ ಜೈವಿಕ ಗೊಬ್ಬರದ ಪಾತ್ರ ಹಾಗೂ ಪ್ರಾಮುಖ್ಯತೆ ಎರಡನ್ನ ಮನಗಂಡಿದ್ದಾರೆ. ಏನೇನು ಬೆಳೆ ಮಾಡಿದಿರಾ? ಗೋಧಿ ಮಾಡಿದ್ರೆ ಸರ, ಗೋಧಿಗಿರಿ, ಕಬ್ಬಿಗಿರಿ, ಕಡಲೆಗಿರಿ, ಜೇವಿಗಿರಿ, ಹೆಸರಿಗಿರಿ. ಬೀಜಕ್ಕೆ ಎಣ್ಣೆ ಹಚ್ಚಿದ್ದೇವೆ ರೀ ಡಾಕ್ಟರ್ ಸಾಹಿಲ್. ಇದು ಕೊಟ್ಟಮೇಲೆ ನಿಮ್ಗೇನು ಭೂಮಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಮೆತ್ತಗಲ್ಲಿ ಸರಿ ಸರ್ ಸರ್, ಮೊದಲು ಭೂಮಿ ಬಿರುಸಿರ್ತೈತಿ ರೀ. ಗೊಬ್ಬರ ಹೋಗೋದು ಬಳಕ ಸರ್ಕಾರ ಗೊಬ್ಬರ ಹೋಗಿದ ಬಳಕ ರೀ. ಈಗ ಸ್ವಲ್ಪ ನಮ್ಗೆ ಮೃದು ಆಗಿದೆ ನೋಡಿರಿ. ಈಗ 13 ದಿವಸಕ್ಕೆ ಬಿಟ್ಟು ಅಂದ್ರೆ DAP ಗೊಬ್ಬರ ಹೋಗಿದೆ ಅಂದ್ರೆ ಬಾರ್ದ ರೀ ಭಾಳ. ಇದಕ್ಕೆ 15 ದಿನ ಬಿಟ್ಟರು ಹಂಗೆ ಕಾಣಿಸಲ್ಲ ರೀ, ಕಮ್ಮಿ ಬಂದ್ರೆ ಬೇಡ ಬಡ್ಡೆಗ ನೋಡಿರಿ. ಅದು ಗೊಬ್ಬರ ಅಂದಕ್ಕೆ ಒಂದು ಫರಕ್ ಆಗ್ತದೆ, ಅದು ಸುಡ್ದು ರೀ. ಇದು ಸುಡಲ್ಲ ರೀ ಭೂಮಿ. ಅನುಕೂಲ ಅನುಕೂಲ ಸರ್, ಬರೀ ಭಾಳ ಅನುಕೂಲ ರೀ. ಈಗ ನಮ್ಗತ್ತು ನಮ್ಮದೇ ತಾಲ್ ರೀ, ಇದು ಭಾಳ ಬಲ ರೀ ಮಾಡ್ಕೊಂಡ್ರಿ. ಅದು ಮಾಡ್ಕೋಬೇಕು. ಕೃಷಿ ಬಗ್ಗೆ ತಿಳಿಯದೆ ರಾಸಾಯನಿಕ ಗೊಬ್ಬರದ ಅಂಧಕಾರದಲ್ಲಿದ್ದ ಕೃಷಿಕರಿಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದ ಶಕ್ತಿ ಬೆಳಕಾಗಿ ಪರಿಣಮಿಸಿದೆ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.